ಶ್ರೀರಾಮ ಸಮರ್ಥ 31. ಪರಮಾರ್ಥಕ್ಕೆ ಪರಿಸ್ಥಿತಿ ಯಾವುದೇ ರೀತಿ ಇದ್ದರೂ ನಡೆಯುತ್ತದೆ, ಆದರೆ ನಮ್ಮ ವೃತ್ತಿಗಳು ಮಾತ್ರ ಸ್ಥಿರವಾಗಬೇಕಾಗಿರುತ್ತದೆ. 32. ಪರಮಾರ್ಥದಲ್ಲಿ ವರ್ಗವು ಒಂದೇ ಇರುತ್ತದೆ, ಆದರೆ ಅದರಲ್ಲಿ ಅಂತಸ್ತಿನ ತಾರತಮ್ಯವಿರುತ್ತದೆ. 33. ಅಪೇಕ್ಷೆ ಮಾಡಲಿರುವುದು ಪರಮಾರ್ಥದ ಬೀಜವಾಗಿರುತ್ತದೆ. 34. ಪರಮಾರ್ಥವು ನಮ್ಮಲ್ಲಿ ರಕ್ತಗತವಾಗುವವರೆಗೆ ನಮಗೆ ಓದುವ ಅವಶ್ಯಕತೆ ಇರುತ್ತದೆ, ಅದರಿಂದ ಸಾಧನೆಗೆ ತೀವ್ರತೆ ಬರುತ್ತದೆ. 35. ಪರಮಾರ್ಥವು ಪರಿಸ್ಥಿತಿಯನ್ನಾಗಲಿ, ಶ್ರೀಮಂತಿಕೆ ಬಡತನವನ್ನಾಗಲಿ, ರೋಗ ನಿರೋಗತನವನ್ನಾಗಲಿ ಅಥವಾ ಮತ್ತೆ ಯಾವುದನ್ನಾಗಲಿ ಅವಲಂಬಿಸಿಕೊಂಡಿರುವುದಿಲ್ಲ. ಮನಸ್ಸಿನ ಸ್ವಸ್ಥತೆ, ಅಂತಃಶುದ್ಧತೆ, ಆಚರಣೆಯ ಪವಿತ್ರತೆಯನ್ನವಲಂಬಿಸಿಕೊಂಡಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.